ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ವಿಶೇಷ ಅಡುಗೆಗಳು: ಸೌತೆಕಾಯಿ ದೋಸೆ, ಹಾಲು ಪೂರಿ, ಕಡಲೆ ಪೂರಿ ವಡೆ. ಭರತ ಮಾತೆಯ ಮಡಿಲ ಮಕ್ಕಳಾದ ನಾವು ಹಬ್ಬ ಉತ್ಸವ ಪ್ರಿಯರು. ಬಹುಶಃ ನಾವು ಆಚರಿಸುವಷ್ಟು ಹಬ್ಬ ಹರಿದಿನಗಳು, ರಥೋತ್ಸವ, ಜಾತ್ರೆಗಳನ್ನ ವಿಶ್ವದ ಬೇರಾವ ರಾಷ್ಟ್ರದಲ್ಲೂ ಆಚರಿಸೋದಿಲ್ಲ ಅನ್ಸುತ್ತೆ. ಇದಕ್ಕೆ ಕಾರಣ ನಮ್ಮಲ್ಲಿರೋ ಧಾರ್ಮಿಕ ನಂಬಿಕೆ, ವೈವಿಧ್ಯಮಯ ಸಂಸ್ಕೃತಿ, ವಿವಿಧ ಸಂಪ್ರದಾಯ. ಅಷ್ಟೇ ಅಲ್ಲ, ಹಬ್ಬಗಳನ್ನ ಆಚರಿಸೋದ್ರಿಂದ ನಮಗೆ ದೇಹ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ, ಹಾಗೆ ಪರಿಸರ ಶುದ್ಧಿಯನ್ನ ಉಂಟು ಮಾಡುತ್ತೆ. ಇಂಥ ಪ್ರಮುಖ ಹಬ್ಬಗಳಲ್ಲಿ 9 ದಿನಗಳು ವಿಜೃಂಭಣೆಯಿಂದ ಆಚರಿಸಲಾಗುವಂತಹ ಹಬ್ಬನೇ ನವರಾತ್ರಿ ಅಥವಾ ದಸರಾ ಹಬ್ಬ. ಈ ದಸರಾ ಹಬ್ಬವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಆಚರಿಸ್ತಾ ನಾವು ಬಂದಿದ್ದೀವಿ. ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ಬಂದಿರೋ ವಿಶೇಷ ಅತಿಥಿಗಳು ಯಾರು, ಎಷ್ಟೆಲ್ಲ ರುಚಿಕರ ಅಡುಗೆಗಳನ್ನ ಮಾಡ್ಕೊಡ್ತಾರೆ ನೋಡೋಣ ಬನ್ನಿ. ನೆಲಮಂಗಲದಲ್ಲಿ ಹುಟ್ಟಿ ಡ್ರಾಮಾದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ MSW ಪದವಿ ಪಡೆದು ಕಾಲೇಜ್ ದಿನಗಳಿಂದಾನೇ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ನಟನಾ ಕೌಶಲ್ಯವನ್ನ ಸಾಬೀತುಪಡಿಸಿ ಪ್ರಸ್ತುತ ಪಾರ್ವತಿ ಪರಮೇಶ್ವರ ಧಾರಾವಾಹಿಯಲ್ಲಿ ಪಿನ್ ಪಾಯಿಂಟ್ ವೈಶಾಲಿಯಾಗಿ ಎಲ್ಲರನ್ನ ನಕ್ಕು ನಗಿಸ್ತಾ ಇರೋ ಕಲಾವಿದೆ ನಿರ್ಮಲ. ಬೆನಕ ನಾಟಕದಲ್ಲಿ ತರಬೇತಿ ಪಡೆದು ತಮಗ್ ನೀಡಿದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಆ ದಿನಗಳು ಸ್ಲಂಬಾಲ ಚಿತ್ರಗಳಲ್ಲಿ ನಟಿಸಿ ಈಗ ಬೀರ ಪೈಲ್ವಾನ್ ನಮ್ಮೇರಿಯಾದಲ್ಲಿ ಇನ್ನೊಂದಿನ ಚಿತ್ರದಲ್ಲಿ ನಾಯಕ ನಟನಾಗಿ ಪಂಚಿಂಗ್ ಡೈಲಾಗ್ ಮೂಲಕ ಪಂಚ್ ಕೊಡ್ತಾ ಫೇಮಸ್ ಆಗ್ತಿರೋ ನಟ ಸತ್ಯ. ಮತ್ತಾಗ ತಡ ಈ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಕೈ ರುಚಿ ಕಲಿಯೋಣ. ಆಲ್ ಹ್ಯಾಪಿ ನೀವಿಬ್ರು ಶೋಗ್ ಬಂದಿರೋದ್ರಿಂದ, ವಿತ್ ಫುಲ್ ಕಾಮಿಡಿ ಕಾಮಿಡಿ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಶೋ. ಒಬ್ರು ಮಾಸ್, ಒಬ್ರು ಕಾಮಿಡಿ. ಅಂಡ್ ಇನ್ನೊಂದು ಏನ್ ಗೊತ್ತಾ, ನಮ್ ಕಾರ್ಯಕ್ರಮಕ್ಕೆ ಬಂದಿರೋ ಫಸ್ಟ್ ಗಂಡ ಹೆಂಡತಿ ಜೋಡಿ ನೀವು, ಫಸ್ಟ್ ಕಪಲ್. ಸೊ ಇಟ್ಸ್ ವೆರಿ ಸ್ಪೆಷಲ್ ಅಂಡ್ ಇಬ್ರು ದ ಮೋಸ್ಟ್ ಎನರ್ಜೆಟಿಕ್ ಜೋಡಿ ಅಂತಾನೆ ಗೊತ್ತು ಎಲ್ಲರಿಗೂ, ನಿಮ್ಮ ಮಾಸ್ ಸ್ಟೈಲು, ನಿಮ್ಮ ಕಾಮಿಡಿ ಸ್ಟೈಲು. ಸೊ ನಾನಂತೂ ಆಲ್ ವೇಟಿಂಗ್ ಟು ಟೇಸ್ಟ್ ಯುವರ್ ರೆಸಿಪೀಸ್. ಇಬ್ರಲ್ಲಿ ಯಾರು ಫಸ್ಟ್ ಅಡುಗೆ ಮಾಡ್ತೀರಿ? ಮೊದಲು ನಿರ್ಮಲಾ ಸತ್ಯ ಅವರು ಅಡುಗೆ ಮಾಡ್ತಾರೆ, ಆಮೇಲೆ ನಾವು ಮಾಡ್ತೀವಿ. ಸತ್ಯ ನಿರ್ಮಲ ಅವರು ಅಡುಗೆ ಮಾಡ್ತಾರೆ. ನಾವು ಓಕೆ, ನಾನು ಡಿಸೈಡ್ ಮಾಡ್ತೀನಿ ಯಾರು ಫಸ್ಟ್ ಅಡುಗೆ ಮಾಡಬೇಕು ಅಂತ. ಓಕೆನಾ? ಬೆಸ್ಟ್. ಓಕೆ, ನಾನು ಡಿಸೈಡ್ ಮಾಡೋದು ಬೇಡ, ಒಂದು ಆಟ ಆಡೋಣ. ಹಾಂ, ಅಂದ್ರೆ ನೀವಿಬ್ರಿಗೆ ಒಂದು ಆಟ ಆಡಿಸ್ತೀನಿ, 1 ಮಿನಿಟ್ ಗೇಮ್. ಆ ಆಟದಲ್ಲಿ ಯಾರಿಗೆ ಹೇಳ್ತಿರೋ ಅವ್ರು ಫಸ್ಟ್ ಅಡುಗೆ ಮಾಡ್ಬೇಕು. ಓಕೆನಾ? ಬೆಸ್ಟ್. ಓಕೆ, ಇವತ್ತಿನ ಗೇಮ್ ಏನು ಅಂತಂದ್ರೆ, ನಿಮ್ಮ ಮುಂದೆ 3 ಸೆಟ್ಸ್ ಆಫ್ ಕಪ್ಸ್ ಇಟ್ಟಿದ್ದೀನಿ. ಓಕೆ, ಒಂದರಲ್ಲಿ 4-5 ಕಪ್ ಇಟ್ಟಿದ್ದೀನಿ ಆ್ಯಂಡ್ ಕಪ್ ಒಳಗಡೆ ಬಾಲ್ ಇಟ್ಟಿದ್ದೀನಿ. ಓಕೆನಾ? ಬರೀ ಒಂದು ಸೆಟ್ ಆಫ್ ಕಪ್ಸ್ ಒಳಗಡೆ ಬಾಲ್ ಇದೆ. ಈ ಕಪ್ಸ್ನ ಜಿಗ್ಜ್ಯಾಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿರ್ಮಲಾ ಅವ್ರು ಜಿಗ್ಜ್ಯಾಗ್ ಮಾಡಿದ್ರೆ ನೀವು ಗೆಸ್ ಮಾಡಬೇಕು ಯಾವ ಸೆಟ್ ಆಫ್ ಕಪ್ಸಲ್ಲಿ ಬಾಲ್ ಇದೆ ಅಂತ. ಓಕೆನಾ? 5 ಟೈಮ್ಸ್ ಅವ್ರು ಜಿಗ್ಜ್ಯಾಗ್ ಮಾಡ್ತಾರೆ. 5 ಸರಿನಲ್ಲಿ ಎಷ್ಟು ಸಾರ್ತಿ ನೀವು ಕರೆಕ್ಟಾಗಿ ಹೇಳ್ತಿರೋ ಅದು ಕೌಂಟ್ ತಗೋತೀನಿ. ಯಾರು ಜಾಸ್ತಿ ಸಾರ್ತಿ ಕರೆಕ್ಟಾಗಿ ಹೇಳ್ತಾರೋ ಅವ್ರು ವಿನ್ನರ್. ಓಕೆ, ಫಸ್ಟ್ ಯಾರು ಗೆಸ್ ಮಾಡೋ ಚಾನ್ಸ್ ತಗೋತೀರಿ? ನಾನು ಗೆಸ್ ಮಾಡೋ ಚಾನ್ಸ್ ತಗೋತೀನಿ. ಸೊ ನೀವು ಫಸ್ಟ್ ಗೆಸ್ ಮಾಡ್ತೀರಾ? ಹೌದು. ಸ್ವಲ್ಪ ಕಷ್ಟಕ್ಕಿರಲಿ. ಓಕೆನಾ? ಹಾಗಾದ್ರೆ ನೀವು ಈ ಕಡೆ ಬಂದ್ಬಿಡಿ. ನೋ ಚೀಟಿಂಗ್, ನೋ ಮ್ಯಾಚ್ ಫಿಕ್ಸಿಂಗ್. ಯಾರು ಗೆದ್ರು ಬಹುಮಾನ ನಮ್ಮನೆಗೆ ತಾನೇ? ತಾನೇ. ಹಾ, ಗೆಸ್. ಸಿಗ್ರಿ? ವಾವ್, ನಾವು ಮ್ಯೂಸಿಷಿಯನ್, ಆಮೇಲೆ ಮ್ಯಾಜಿಕ್ ಇವೆಲ್ಲ ತುಂಬ ಹಾಬಿ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ರೌಂಡ್. ಆಯ್ತಾ, ಸುತ್ತಿದ್ದ ಆಯ್ತಾ? ಕೆಲವೊಂದ್ಸತಿ ಇವಾಗ ನೀವು ಅಲ್ಲೇ ನೋಡ್ತಿರೋದು, ಒಂದ್ ನಿಮಿಷ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಏನು, ಹೆಂಡತಿ ಹತ್ರ ಸೋತ್ರೆ ಪರವಾಗಿಲ್ವಾ? ಏನ್ ತೊಂದ್ರೆ ಇಲ್ಲ. ಆಯ್ತಾ? ತೊಂದ್ರೆ ಇಲ್ಲ, ನಾನು ಇದ್ರಲ್ಲಿ ಸೋತ್ರನ ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾರು ಗೆದ್ರು ಮನೆಗೆ ಗಿಫ್ಟ್ ಬರ್ತದೆ. ಸೋತವ್ರ ಪನಿಷ್ಮೆಂಟ್ ಇರ್ತದೆ, ದಯವಿಟ್ಟು ಮರಿಬೇಡಿ. ಹೌದಾ? ಹ್ಮ್.
ಒಂದ್ಸತಿ ಗೆದ್ರೆ ನೂರ್ ಸತಿ ಗೆದ್ದಂಗೆ ಲೆಕ್ಕ. ಹೇಗೆ ಚೀಟಿಂಗ್? ಹೇಗೆ ಹೇಗೆ ಚೀಟಿಂಗ್? ನಿಮ್ ಜೊತೆ ನಾ ಮಾತಾಡ್ತೇನೆ, ನೀವ್ ಚೀಟರಾ? ಹೇಗಪ್ಪ ನೀವೇ ನೀವು ನನಗೆ ಹೇಳ್ಕೊಟ್ರ? ಮುಂಚೆ ಹೇಳಿದಾರೆ ಅನ್ಸುತ್ತೆ, ನಾನು ಯಾವಾಗ್ಲೂ ಮಧ್ಯಾಹ್ನ ಇರ್ತೀನಿ, ನೀನ್ ನೋಡ್ಕೊಂತ ಹಂಗಿದ್ರೆ ಐದು ಕರೆಕ್ಟ್ ಮಾಡ್ಬೇಕಿತ್ತು ಅಷ್ಟು. ಆಕ್ಚುಲಿ ನಮ್ಮಿಬ್ರಿಗೆ ಏನ್ ಗೊತ್ತಿಲ್ವೋ ಅದು ಅವ್ರಿಗೆ ಹೇಳ್ಕೊಡ್ತಾ ಇದಾರೆ. ನಾ ಏನ್ ಹೇಳೋದು ಒಂದು ಅರ್ಥ. ಇವಾಗ ನೀವ್ ಬನ್ನಿ ಈ ಕಡೆ ಹೇಳ್ತೀನಿ. ಈಗ ನಿಮ್ ಸರದಿ ಸ್ಟಾರ್ಟ್. ನೀವ್ ನನ್ನ ನೋಡ್ತಾ ಇರಿ, ಮತ್ತೆ ಹೇಗೆ ನಡೀತಿದೆ ಸೀರೆ ಎಲ್ಲ ತಗೊಂಡ್ರಿ? ತುಂಬಾ ಚೆನ್ನಾಗ ನಮ್ಮಮ್ಮ ತಂದಿರೋದು. ಅದೆಲ್ಲ ಯಾಕ ಆ ಕಡೆ ನೋಡ್ಬೇಡಿ, ಕಷ್ಟ ಸುಖ ಮಾತಾಡೋಣಂದ್ರೆ ಮಾತಾಡೋಣ. ಈ ಸೀರಿಯಲ್ ತಗೊಂಡ್ರಿ? ಇದು ನಮ್ಮ ತಂದಿದ್ದು. ಸೇಮ್ ಪಿಂಚ್. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಿ. ಇವಾಗ ಕಮನ್ 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 ನಮ್ ತುಂಬಾ ಚೆನ್ನಾಗಿದೆ. ನಿಮ್ ಪಾಪಡಿ ಬಟ್ ತುಂಬಾ ಚೆನ್ನಾಗಿದೆ. ಜುಕ್ಕಿ ತುಂಬಾ ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಎಷ್ಟ್ ಸರ್ತಿ ಆಯ್ತು? ನಾಲ್ಕ್ ಸರಿ. ನಾಲ್ಕ್ ಸರಿನೂ ಹೋಯ್ತಾ? ನಾನು ವಿನ್ ಆಗಿದ್ದೀನಿ ಅಂತ ಸೆಲೆಬ್ರೇಷನ್ ಅಂತೂ ಮಾಡಲ್ಲ, ಯಾಕಂದ್ರೆ ನಾನು ವಿನ್ ಆಗಿರೋ ನನ್ನ ಹೆಂಡತಿ ಮೇಲೆ. ನನಗೆ ಆಕ್ಚುಲಿ ನಾನು ಅವ್ರನ್ನ ಗೆಲ್ಲಿಸ್ಬೇಕು ಅಂತಾನೆ ಐಸಲ್ಲಿ ಒಂದನ್ನೇ ಅವ್ರು ನಿಮ್ಮನ್ನ ಸೋಲಿಸ್ಬೇಕು ಅಂತ ಐದು ಸೈಡ್ ಅಲ್ಲಿ ಇಡ್ಲೇ ಇಲ್ಲ ನೋಡಿ. ಖಂಡಿತ. ಓಕೆ, ಸೊ ನೀವು ಗೆದ್ದಿರೋದನ್ನ ಫಸ್ಟ್ ನೀವು ಅಡುಗೆ ಮಾಡಬೇಕು. ಆದ್ರೆ ಅದಕ್ಕೂ ಮುಂಚೆ ಸೋತವ್ರಿಗೆ ಪನಿಷ್ಮೆಂಟ್ ಕೊಡೋದು ನಮ್ಮ ಕಾರ್ಯಕ್ರಮದ ಪದ್ಧತಿ. ಹಾಗೆ ನನ್ನ ಒಂದು ರೂಲ್ಸ್, ನೀವಿಬ್ರದ್ದು ಲವ್ ಮ್ಯಾರೇಜ್, ಈಗ ನೀವು ಅವ್ರಿಗೆ ಪ್ರಪೋಸ್ ಮಾಡ್ಬೇಕು. ಅಂದ್ರೆ ನೀವು ಫಸ್ಟ್ ಟೈಮ್ ಭೇಟಿ ಮಾಡ್ತಿದ್ದೀರಿ, ನೋಡಿದ ತಕ್ಷಣ ಲವ್ ಆಗಿದೆ, ಲವ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವ್ರು ಅದನ್ನ ಒಪ್ಕೊಳ್ಳೋ ರೇಂಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ಹಾ, ಎಕ್ಸ್ಪ್ರೆಸ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೊಂದು ಪ್ರಾಪರ್ಟಿ ಕೊಡ್ತೀನಿ, ನಿಮ್ ಹಾರ್ಟ್ನ ಅವ್ರು ಕೊಟ್ಟಂಗೆ. ಯುನೋ ಕಲರ್ ಅಲ್ಲಿ ಅಂತ ಒಂದು ಮ್ಯಾಜಿಕ್ ಇದೆ. ಸೊ ಅಂಡ್ ಆ ಸಿಂಬಲ್ ಅಲ್ಲಿ ಹೇಳೋದೇ ಬೇಡ. ಪ್ರಪೋಸ್ ಮಾಡ್ಬೇಕಂತ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ನೀವು ಕಣ್ಣಲ್ಲಿ ಏನೋ ಹೇಳೋದು ನಮ್ಗೆಲ್ಲ ಅರ್ಥ ಆಗಲ್ಲ. ಸೀನಲ್ಲೇ ಚೂರಿ ಹಾಕತೇನೆ ಚುಚ್ಚು ತಾಳಲೋ, ಹೇ ಮಚ್ಚು ಬಿಚ್ಚು ಇಲ್ಲದೇನೆ ಕೊಚ್ಚು ತಾಳಲೋ. ಅರೆ ಆಟ ಆಡೋಕೆ ಬಂದೋಳು ಈಗ ಆಟ ಮಾಡಳ. ಕಣ್ಣಲ್ಲೇ ಕಣ್ಣಲ್ಲೇ ಕೊಂದ್ಬಿಟ್ರ ಬಿಡೋಗ್ಬಿಟ್ರ ಕಣ್ಣಲ್ಲೇ ಬಿಡೋಗ ಇಷ್ಟು ಬೇಗ? ಪ್ರೀತಿಗೆ ಭಾಷೆ ಇಲ್ಲ ಅಂತ ಇಷ್ಟು ಬೇಗ ಸತಾಯಿಸ್ಬೇಕು ತಾನೆ? ಸತಾಯಿಸ್ಬೇಕು, ಬಟ್ ಆಕ್ಚುಲಿ ಏನೋ ಒಂದು ಟೆನ್ಷನ್ ಅಲ್ಲಿ. ಈಗ ಗೊತ್ತಾಯ್ತು ಯಾಕೊಂಡ್ರೆ ಚುಚ್ಚಿ ಒಪ್ಸಿರೋದು ಎದೆಗೆ ಚುಚ್ಚಿ. ಬರೀ ಎಕ್ಸ್ಪ್ರೆಷನ್ ಅಲ್ಲೇ ನಿಮ್ಮನ್ನ ಫ್ಲಾಟ್ ಮಾಡ್ಬಿಡಿದಾರೆ. ಪನಿಷ್ಮೆಂಟ್ ಎಂಜಾಯ್ ಮಾಡಿದ್ರಾ? ಎಂತ ಪನಿಷ್ಮೆಂಟ್, ಮೈ ಗಾಡ್, ಸೂಪರ್ ಪನಿಷ್ಮೆಂಟ್. ಈ ತರ ಪನಿಷ್ಮೆಂಟ್ ಅವಾಗ ಅವಾಗ ಕೊಡ್ತಾ ಇರ್ಲಿ ಎಲ್ಲರಿಗೂ, ಕಾರ್ಯಕ್ರಮಕ್ಕೆ ಬರ್ತಾ ಇರ್ಲಿ. ಖಂಡಿತವಾಗ್ಲು. ಎಂತ ಪನಿಷ್ಮೆಂಟ್? ಏನ್ ಅಡುಗೆ ಮಾಡ್ಕೊಡ್ತೀರಾ ನೀವು? ಈಗ ಕೊಟ್ಟಿರೋ ಪನಿಷ್ಮೆಂಟ್ಗೆ ಅವ್ರಿಗೆ ಅವ್ರಿಗೆ ಎಂತ ಅಡುಗೆ ಮಾಡ್ಕೊಡ್ಬೇಕು ಅಂದ್ರೆ ಅವ್ರಿಗೆ ಖುಷಿಯಾಗಿ ಬಿಡ್ಬೇಕು. ಆ ತರ ಅಡುಗೆ ಮಾಡ್ಕೊಡ್ತೀನಿ. ಏನ್ ಅಡುಗೆ ಮಾಡ್ಕೊಡ್ತೀರಾ? ನೀವು ಲೈಫ್ ಅಲ್ಲಿ ತಿಂದೇ ಇರಲ್ಲ ಕುಕ್ಕುಂಬರ್. ಕುಕ್ಕುಂಬರ್ ದೋಸೆ? ಕುಕ್ಕುಂಬರ್ ಲೈಫ್ ಅಲ್ಲಿ ಏನ್ ತಿಂದಿರ? ನಾನು ಎಷ್ಟೊಂದ್ ಸರಿ ತಿಂದಿದ್ದೆ, ದಿನಾ ತಿಂತೀನಿ. ಕುಕ್ಕುಂಬರ್ ತಿಂದಿರ್ತೀರ್ರಿ ನೀವು? ಕುಕ್ಕುಂಬರ್ ದೋಸೆ ತಿಂದಿರಲ್ಲ? ಕುಕ್ಕುಂಬರ್ ದೋಸೆ? ದೋಸೆ, ವಾವ್. ಕುಕ್ಕುಂಬರ್ ದೋಸೆ ಮಾಡೋ ತನಕ ನಿರ್ಮಲ ಅವರೇ ಪ್ಲೀಸ್ ರೆಸ್ಟ್ ತಗೊಳ್ಳಿ. ಕುಕ್ಕುಂಬರ್ ದೋಸೆ ರೆಡಿ ಆದ್ಮೇಲೆ ನಿಮ್ಮನ್ನ ಕರೀತೀನಿ. ಖಂಡಿತವಾಗ್ಲೂ ಒಳ್ಳೆ ದೋಸೆ ರೆಡಿ ಮಾಡಿ ಕೂಗ್ತೀನಿ, ಬಂದು ಟೇಸ್ಟ್ ಮಾಡಿ ನಿರ್ಮಲ ಅವರೇ. ಸೌತೆಕಾಯಿ ದೋಸೆ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯಂಟ್ಸ್ ಸೌತೆಕಾಯಿ, ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಈರುಳ್ಳಿ, ಉಪ್ಪು, ಹಸಿರುಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಇದೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ನೀವು ಒಂದೊಂದಾಗಿ ಕೊಟ್ರೆ ನಾ ಅಡಿಗೆ ಮಾಡೋದು. ಖಂಡಿತ. ಫಸ್ಟ್ ಯಾವ್ದು ಕೊಡ್ಲಿ? ಮೊದಲು ಈರುಳ್ಳಿ ಕೊಡಿ. ನಿಮ್ಗೆ ಈರುಳ್ಳಿ ಹೆಚ್ಚಕ್ ಬರತ್ತಾ?
ಸುಮ್ಮನೆ ಹಾಗೆ ಫ್ರೀ ಇದ್ದಾಗ ಹೆಂಡತಿ ಕಳಿಸಿದ್ದಾರೆ. ಫಸ್ಟ್ ಫಸ್ಟೇ ಕಣ್ಣಲ್ಲಿ ನೀರು ಬರ್ತಾ ಇದ್ದೀರಲ್ಲ. ಹೌದು, ಅಳಿಸ್ಬೇಕು ಆಮೇಲೆ ನಗಿಸ್ಬೇಕು, ಆಗ್ಲೇ ಸಿನಿಮಾ ಚೆನ್ನಾಗಿದೆ. ಮನೇಲಿ ನೀವೇ ಅಡುಗೆ ಮಾಡೋದಾ? ಇಲ್ಲ, ಅವರೇ ಮಾಡ್ತಾರೆ. ಇವಾಗ ನಿಮ್ಮ ಪ್ರೋಗ್ರಾಮಿಂದ ದಿನ ಮಾಡಕ್ಕೆ ಹೇಳ್ತಾರೆ ಮೋಸ್ಟ್ ಪ್ರಾಬ್ಲಿ. ನಿರ್ಮಲಾ ಅವರು ನಿಮ್ಮ ಕಂಡೀಷನ್ ಇಟ್ಟಿದ್ರಲ್ವಾ ಮದುವೆ ಆಗೋದಕ್ಕೆ ಮುಂಚೆ? ಹಾಂ. ಅಡುಗೆ ಮಾಡೋದು ಕಲೀಲೇಬೇಕು ಅಂತ ಮದುವೆ ಆಗಬೇಕು ಅಂದರೆ? ಖಂಡಿತವಾಗಿ ಒಂದು ಸಣ್ಣ ತಿದ್ದುಪಡಿ, ನಾನು ಅವ್ರ ಕಂಡೀಷನ್ ಹಾಕಿದ್ದೆ, ನೀವು ಕಲಿಬೇಕು ಆವಾಗಲೇ ನಿಮ್ಮನ್ನ ಮದುವೆ ಆಗೋದು ಅಂತ. ಓಹೋಹೋಹೋ, ಅವೆಲ್ಲ ಟಾಪ್ ಸೀಕ್ರೆಟ್, ನಾನು ಯಾರಿಗೂ ಹೇಳಿಲ್ಲ ಅವ್ರಗಡೆ, ನೀವು ಯಾರಿಗೂ ಹೇಳೋಕೆ ಹೋಗ್ಬಿಟ್ಟು. ಈಗ ಒಂದು ಬೌಲ್ ಕೊಡಿ ದೊಡ್ಡದು. ಮಿಕ್ಸಿಂಗ್ ಬೌಲಾ? ಎಸ್. ಸೌತೆಕಾಯಿ ತುರ್ಕೊಂಡ್ರೋದ? ಹೌದು, ತುರಿದ್ರೇ ಆ ಥರ ಬರೋದು. ಇಲ್ಲ, ನೀವು ಬೇರೆ ಏನಾದರೂ ಮಾಡ್ತೀರಾ ಈ ಥರ ಆಗೋದಕ್ಕೆ? ಸೊ ನಮ್ಗೆ ಗೊತ್ತಿರೋದಿದೆ. ಇಲ್ಲ, ಸಣ್ಣದಾಗಿ ಹೆಚ್ಕೊಬೋದು, ಆದರೆ ಅಷ್ಟೊಂದು ಪೇಷನ್ಸ್ ಇರಬೇಕಲ್ಲ. ನಿಮ್ಗೆ ನೋಡಿದ್ರೆ ಇರಲ್ಲ. ಇಲ್ಲ, ನಾವು ಎರಡು ಮಾಡ್ತೀವಿ ಕೆಲವೊಂದ್ಸತಿ, ಟೈಮ್ ಹೆಂಗಿದೆ ಆ ಥರ. ಈರುಳ್ಳಿ ಕೊಡಿ. ಈರುಳ್ಳಿ ತುರಿದಿರೋ ಸೌತೆಕಾಯಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕೋಬೇಕು. ಹೌದು. ಇವಾಗ ಮೆಣಸಿನ್ಕಾಯಿ ಕೊಡ್ಬೇಕು ನೀವು, ಹಂಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಒಂದೊಂದಾಗಿ ಕೊಡ್ತಾ ಇರಿ, ಕೇಳಕ್ಕೋಗ್ಬಿಟ್ರೆ. ಕೊತ್ತಂಬರಿ ಸೊಪ್ಪು ಕೊಡಿ, ಅದು ಕಪ್ಪು ಕೊತ್ತಂಬರಿ ಸೊಪ್ಪು. ಓಕೆ. ಆಮೇಲೆ ಕರ್ಬೇವಿನ ಸೊಪ್ಪು ಕೊಡಿ. ಜೀರಿಗೆ? ಜೀರಿಗೆ. ದಿನ ಅಡುಗೆ ಮಾಡ್ತೀನಿ ಅಂದ್ರೆ ದಿನ ಇದೊಂದೇ ದೋಸೆ ಮಾಡ್ಕೊಡ್ತೀರ ಎಲ್ಲರಿಗೂ? ಇಲ್ಲ, ತುಂಬಾ ವೆರೈಟಿ ವೆರೈಟಿ ಮಾಡ್ತೀನಿ ನಾನು. ಆಕ್ಚುಲಿ ಟೈಮ್ ಸಾಕಾಗಲ್ಲ, ಅಷ್ಟೊಂದು ವೆರೈಟಿ ಬರುತ್ತೆ. ನಾನು ಕೇಳಕ್ ಹೋಗಲ್ಲ ಬಿಡಿ. ಬಿರಿಯಾನಿವರೆಗೂ ಮಾಡಿ. ತಿನ್ಬೇಕು ಅನಿಸ್ತಾ ಇದೆ ನಿಮ್ಗೆ? ಇಲ್ಲ, ಖಂಡಿತ ಇಲ್ಲ. ಈ ದೋಸೆ ತಿಂದ್ಮೇಲೆ ನಾನು ಹೇಳ್ತೀನಿ. ದೋಸೆ ತಿಂದ್ಮೇಲೆ ನಿಮ್ಗೆ ಇನ್ನೊಂದ್ಸತಿ ಬಂದ ಬಿರಿಯಾನಿ ಮಾಡ್ಕೊಡ್ತೀನಿ. ಅದು ಒಂದೊಂದೇ ಐಟಮ್ನ ನೀವು ಕೊಡ್ತಾ ಹೋಗಿ. ಮೊದಲು ರಾಗಿ ಇಟ್ಕೊಡಿ, ಅಕ್ಕಿ ಇಟ್ಟು, ಕಡಲೆ ಇಟ್ಕೊಡಿ. ಕಡಲೆ ಹಿಟ್ಟು ದೋಸೆಗ? ಹೌದು, ದೋಸೆಗೆ ಕಡಲೆ ಹಿಟ್ಟು. ಗೋಧಿ ಹಿಟ್ಟು? ಕರೆಕ್ಟ್, ಚಪಾತಿ ಇದ್ರಲ್ಲೇ ಮಾಡೋದು. ನೀವು ಮಾಡಿದ್ರೆ ಯಾವತ್ತಾರು ಅಡಿಗೆ ಗಿಡಿಗೆ ಅಟ್ಲೀಸ್ಟ್ ಚಪಾತಿ ಪರೋಟ ಆ ಥರ? ನಾನು ನೋಡಿದ್ರೆ ಹೇಗೆ ಅನಿಸ್ತೀನಿ? ತುಂಬಾ ಅಡಿಗೆ ಗೊತ್ತಿರೋ ಥರ ಕಾಣಿಸ್ತೀರಾ. ಹೌದು, ನನಗೆ ತುಂಬಾ ಅಡಿಗೆ ಗೊತ್ತಿದೆ. ಹೇಳಬೇಕು ಅಂತಂದ್ರೆ ಬಹುಶಃ ಒಂದಿನ ಬೇಕಾಗ್ಬೋದು. ಅದಕ್ಕೆ ನೀವು ಹೇಳ್ಬಿಡಿ, ನಾ ಕೇಳಲ್ಲ. ನೀರು ಕೊಡಿ. ಸೌತೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಎರಡು ಒಟ್ಟಿಗೆ ಬಂದ್ರೆ ಮಾತ್ರ ಚಪ್ಪಾಳೆ, ಒಂದು ಮುಂದೆ ಬಂತು ಅಂದ್ರೆ ಬಂದಿದ್ದು ಅಂತ ತಿಳ್ಕೊಬಹುದಾ? ಹೇಳಲೇಬೇಕು ಅಂದ್ರೆ ಹೇಳಿಬಿಡ್ತೀನಿ. ಹೇಳಲೇಬೇಕು, ನಾವು ಯಾವತ್ತು ಮುಂದೆ ಇರಬೇಕು ಲೈಫ್ ಅಲ್ಲಿ, ಅದಕ್ಕೆ ನಾನೇ ಫಸ್ಟ್ ಪ್ರಪೋಸ್ ಮಾಡ್ತೀನಿ. ಆಬ್ವಿಯಸ್ ಅದು. ಓಕೆ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರಿ ಇಲ್ಲಿವರೆಗೂ. ನಮ್ಮ ಏರಿಯಾಲ್ಲಿ ಇನ್ನೊಂದು ದಿನ ಅನ್ನೋ ಸಿನಿಮಾಲ್ ಕೂಡ ಆಕ್ಟ್ ಮಾಡ್ತಿದ್ದೀರಿ. ಹೌದು, ನಮ್ಮ ಏರಿಯಾದಲ್ಲಿ ಇನ್ನೊಂದು ದಿನ ಅರವಿಂದ್ ಕೌಶಿಕ್ ಅವರ ಚೊಚ್ಚಲ ನಿರ್ದೇಶನ, 7 ಜನ ಹೀರೋಗಳು ನಾವು ಅದರಲ್ಲಿ ಆಕ್ಟಿಂಗ್ ಮಾಡಿದ್ದೀವಿ. ಓಕೆ, ಯು ಆರ್ ಒನ್ ಆಫ್ ದ ಹೀರೋ. ಒನ್ ಆಫ್ ದ ಹೀರೋ, ಗಿನ್ನಿಸ್ ರೆಕಾರ್ಡ್ ಅದು. ಅಂದ್ರೆ ಒಂದು ತಿಂಗಳು 1.5 months ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡಿ 1 hour 48 minutes ಅಲ್ಲಿ ಟೋಟಲ್ ಮೂವಿನ ಶೂಟ್ ಮಾಡಿಬಿಟ್ಟಿದ್ವಿ. ಆ 1 hour 48 minutes ಮೂವಿಲಿ ಬರೋದು. 9 cameras. ಓಕೆ ಓಕೆ, ಸೊ ನೋ ವೇಸ್ಟ್ ಶಾಟ್ಸ್. ಎಷ್ಟು ಕ್ಯಾಮ್ರಾಸ್ ಒಟ್ಟು? ಒಟ್ಟು 9 cameras. 1 hour 48 minutes. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ವೆರಿ ನೈಸ್. ಲೈಕ್ ಯಾವುದೋ ಒಂದು ದೊಡ್ಡ ಒಪೆರಾ ಆ ಥರ, ತುಂಬ ದೊಡ್ಡ ದೊಡ್ಡ ಯಾವುದೋ ಒಂದು ಕನ್ಸರ್ಟಲ್ಲಿ, ಈಗ ಲೈವ್ ಕನ್ಸರ್ಟ್, ಇಳೆಯರಾಜ ಲೈವ್ ಕನ್ಸರ್ಟ್, ARM ಅಂದ್ರೆ ಆಗುತ್ತಲ್ಲ ಆ ಥರ ಎಲ್ಲ ಒಂದು 150 ಜನ ಒಟ್ಟಿಗೆ ವರ್ಕ್ ಮಾಡಿದ್ವಿ. 2 ಗಂಟೆನಲ್ಲಿ ಮೂವಿ ಮಾಡಿದಿರಿ, ಈಗ ನಾವು 2 ನಿಮಿಷದಲ್ಲಿ ದೋಸೆ ಮಾಡಬೇಕು. ಖಂಡಿತವಾಗ್ಲು, ತುಂಬ ಅದು ತುಂಬ ಒಳ್ಳೆ ದೋಸೆ, ತುಂಬ ಟೇಸ್ಟ್ಫುಲ್ ದೋಸೆ. ಇಷ್ಟೊಂದೆಲ್ಲ ಹೈಪ್ ಕೊಡ್ತಿದ್ದೀರಿ, ಆದ್ರೆ ಏನ್ ಗೊತ್ತಾ, ಏನು ಹೇಳಿ, ನೀವಿನ್ನ ಉಪ್ಪೇ ಹಾಕೊಂಡಿಲ್ಲ. ಖಂಡಿತವಾಗ್ಲು, ನೀವು ಹೇಳ್ತೀರಾ ಇಲ್ವಾ ಅಂತ ನಿಮ್ಗೆ ಟೆಸ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀವಿ. ಉಪ್ಪು ಕೊಡಿ, ಬೆರೆಸ್ಕೊಳ್ಳಿ. ದೋಸೆ ಹೆಂಚ್ಕಾಯೋಷ್ಟು ನಾನು ಬ್ರೇಕ್ ತಗೊಂಡ್ಬರಲ್ಲ? ದಯವಿಟ್ಟು ತಗೊಳ್ಳಿ, ನಾನು ಬ್ರೇಕ್ ತಗೋತೀನಿ. ಎಲ್ಲ ಒಟ್ಟಿಗೆ ಬ್ರೇಕ್ 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 ಆಗಿ ಬಂದು ಆಮೇಲೆ ದೋಸೆ ತಿನ್ನೋಣ. ಹೆಂಚ್ ಕಾದಿದ್ಯಾ? ಕಾದಿದ್ಯಾ? ಎಣ್ಣೆ ಕೊಡಿ, ಚೆನ್ನಾಗಿ ಮಾಡಿ. ಖಂಡಿತವಾಗ್ಲು, ನೋಡಿ ಈ ತರ ತಗೊಂಡೋದನ್ನ ತುಂಬ ಪೇಷನ್ಸ್ ಆಗಿ ಹಾಕಿ ಜಸ್ಟ್ ಮೇಲೆ. ಪೇಷನ್ಸ್ ತಗೊಂಡು ಅಂದ್ರೆ ಎಲ್ಲಿಂದ ಪೇಷನ್ಸ್ ತಗೊಳ್ಳೋದು? ಅಂದ್ರೆ ಅಡಿಗೆ ಮಾಡೋದು ಒಂದು ಕಲೆ. ಈಗ ಪ್ರೀತಿ ಮಾಡೋದಕ್ಕೆ ಎಷ್ಟು ಪೇಷನ್ಸ್ ಬೇಕು ಮನುಷ್ಯನಿಗೆ, ಅಡಿಗೆ ಮಾಡೋದಕ್ಕೂ ಅದು ಬೇಕು. ಸರ್, ನಿಮ್ಮ ಪ್ರಕಾರ ಪ್ರೀತಿ ಮಾಡೋದಕ್ಕೆ ಪೇಷನ್ಸ್ ಬೇಕು? ಡೆಫಿನೆಟ್ಲಿ. ನೀವು ಸಿಕ್ಕಾಪಟ್ಟೆ ಪೇಷನ್ಸ್ ಹಂಗಾರ ಲೈಫ್ ಅಲ್ಲಿ. ಅಲ್ಲ, ನನಗೆ ಅಂತಲ್ಲ, ಮಾಡೋರಿಗೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಈಗ ದೋಸೆ ತಿರುಗಿಸಿ ಹಾಕೋದಕ್ಕೆ ಸೌಟ್. ಈಗ ನೀವು ಬೇರೆ ಏನು ಕಂಡೀಷನ್ ಆಗ್ತಿರೋ ಇಲ್ವೋ, ನೀವು ಹೋಗೋ ಮನೆಗೆ ಖಂಡಿತವಾಗ್ಲೂ ಅಡಿಗೆ ಗೊತ್ತಿರೋ ಗಂಡನೇ ನೀವು ಮದುವೆ ಆಗೋದು. ಖಂಡಿತ ಹೌದು, ನನ್ನ ಅಡಿಗೆ ಬರಲೇಬೇಕು, ಕಂಪಲ್ಸರಿ ಅದು. ನೀವು ಹೇಳೋದೇ ಬೇಡ, ನಮ್ಗೆ ಎಲ್ಲರಿಗೂ ಗೊತ್ತು, ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು.
ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ಆ ಖಡಕ್ ಜೋಳದ ರೊಟ್ಟಿ ಅಂತಾರಲ್ಲ ಅದಾಗ್ತದೆ. ಇಲ್ಲ ಖಂಡಿತವಾಗ್ಲು ದೋಸೆ ಸುಡೋದಕ್ಕೆ ಏನಕ್ಕೆ ಪೇಷನ್ಸ್ ಬೇಕು ಅಂತ ನಾನು ಹೇಳಿದೆ ಅಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ, ಅದನ್ನ ತುಂಬಾ ಹೂತರ ಬಿಡಿಸ್ಬೇಕು. ಇಬ್ರು ಹೆಣ್ಮಕ್ಳು ಜಗಳ ಆಡಿದ್ರೆ ನಾವ್ ಮಧ್ಯದಲ್ಲಿ ಬಿಡಿಸ್ತೀವಲ್ಲ ಆತರ ಆತರ ಅನ್ಕೊಂಡ್ಬಿಟ್ಟು ಯಾವ್ದು ಜಗಳನೇ ಆಡಲ್ಲ ಹೇಳ್ಬೇಕಂದ್ರೆ. ಹೌದಾ? ನೀವ್ ಮಾತು ಮಾತು ಅಂತ ನನಗೆ ಜ್ಞಾಪಕ ಬಂತು. ನನಗೆ ಏನ್ ಜ್ಞಾಪಕ ಬಂತು ನಿಮ್ಗೆ? ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಿಮಿಕ್ರಿ ಮಾಡ್ತೀರಿ. ಮಿಮಿಕ್ರಿ ಒಂದ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ. ಅದೇ ಆ ಒಂದ್ ಟೈಮ್ ನ ಮತ್ತೆ ಗುರುತು ಮಾಡಿಕೊಂಡು ನನಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಯಾರನ್ನಾದ್ರೂ ಇಮಿಟೇಟ್ ಮಾಡ್ತೀರಾ? ಈಗ ಯಾರನ್ನೋ ಇಮಿಟೇಟ್ ಮಾಡಕ್ ಬದಲು ನನ್ನ ಸಿನಿಮಾದ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ಬೋದು. ಅದ್ ಹೇಳ್ಬೇಕಾದ್ರೆ ಸೌಟು ತಟ್ಟೆ ಇದೆಲ್ಲ ಎಗರಾಡ್ತಾವ ಮೇಲೆ, ಪರವಾಗಿಲ್ವಾ? ನಿಮ್ ಮೇಲೆ ಬಿದ್ರು ಬೀಳ್ಬೋದು, ಯೋಚನೆ ಮಾಡಿ. ನಮ್ಮ ಕಿಚನ್ ಎಲ್ಲಾ ಚಾಲೆಂಜ್ಗೂ ಸಿದ್ಧವಾಗಿರುತ್ತೆ, ಸೊ ಗೋ ಅಹೆಡ್. ಸುಮ್ನೆ ಹೊಡೆದಾಟ ಬಡದಾಟ ಅಂದ್ರೆ ನಮ್ಗೆ ದೀಪಾವಳಿ ಆಗ್ಬೋದಾ? ಇತರ ನಡೀತದ ಸ್ವಲ್ಪ? ಓಕೆ ಬೇಟರ್ ಟ್ರೈ ಮಾಡಿ. ರೆಡಿ? ತುಂಬಾ ನಮ್ಮನ್ನ ನೀವು ಕಾಲ ಎಳಿತಾ ಇರೋದ್ರಿಂದ ನಾನು ಡೈಲಾಗ್ ಹೇಳಕ್ ಹೋಗೋದಿಲ್ಲ. ಆಕ್ಷನ್. ಇನ್ನೊಂದ್ ಎರಡ್ ಸತಿ ನೀವು ಕೇಳಿ, ನೀವು ಸೈಲೆಂಟ್ ಆಗಿದ್ದ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಅದನ್ನ. ನೀವು ಹೆದರ್ಬೇಕು ಗಡಗಡ ಗಡಗಡ ಅಂತ ಆವಾಗ ಹೇಳೋದ್ ನಾವು. ನಡಿಗೆ ನಡಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ. ಮೈಸೂರಿನ ಹುಲಿ ನಾನು ಗೊತ್ತಾ? ನಾನದ್ರ ಪಕ್ಕದಲ್ಲೇ ಚಾಮರಾಜನಗರ. ಓ ಪಕ್ಕದಲ್ಲಿ ಹುಲಿನೆಲ್ಲ ನಮ್ಮೂರು ಬೋನಲ್ಲೇ ಹಾಕೋದು, ಅಲ್ಲಿಂದ ಹಿಡ್ಕೊಂಡ್ ಬರೋದೆಲ್ಲ. ನಿಮ್ ನೋಡಿದ್ದೆ ನಾನು, ನೀವು ಬೋನ್ ಒಳಗೆ, ನನ್ ಬೋನ್ ಹೊರಗೆ. ನೀವು ಪಕ್ಕದ ಬೋನ್ ಇದ್ರಲ್ಲ, ಹೊರಗೆ ನೀವು ಬೋನ್. ನಾವಿಬ್ರು ಒಂದೇ ಅಕ್ಕಪಕ್ಕ ಬೋನಲ್ಲೇ ಇದ್ವಿ. ಸರಿ ಡೈಲಾಗ್ ಹೇಳಿ. ಸುಮ್ನೆ ಹೊಡೆದಾಟ ಬಡದಾಟ ಅಂದ್ರೆ ನಮ್ಗೆ ದೀಪಾವಳಿ, ಅಂತದ್ರಲ್ಲಿ ನೀವು ನಮ್ಮನ್ನ ದೋಸೆ ಸುಡಿ ಸುಡಿ ಅಂತ ಇದ್ದೀರಾ. ಇದುವರೆಗೂ ನೀವು ನಮ್ಗೆ ಕೊಟ್ಟಿದ್ದೆಲ್ಲ ಬರೀ ಓಲೆ ಪಟಾಕಿ, ಇನ್ಮೇಲೆ ನಾನ್ ಕೊಡ್ತೀನಿ ನೋಡೋ. ಒಡಿಯೋ ಒಂದೊಂದೇಟು ಅಟ್ಟಂ ಬಾಂಬ್, ಸಿಡಿಯೋದೆಲ್ಲ ಸರ ಪಟಾಕಿ. ತಗೋ ಬಾ. ಆಗ್ಬೋದಾ? ಮಾತಾಡ್ತಾ ಮಾತಾಡ್ತಾ ನೀವು ಅದ್ಭುತವಾದ ದೋಸೆನ ಸವಿಬೋದು. ಇವಾಗ ಈ ದೋಸೆಗೆ ಒಂದು ಸೂಪರ್ ಆಗಿರೋ ಚಟ್ನಿನ ನಾವು ರೆಡಿ ಮಾಡಿದ್ವಿ, ಕಾಯಿ ಚಟ್ನಿ. ಅದನ್ನ ಅದ್ರ ಸಮೇತ ನಿಮ್ಗೆ ಹಾಕಿ ಕೊಡ್ತೀವಿ, ತಿನ್ನಿ. ಯಾಕಂದ್ರೆ ನಿಮ್ಗೆ ಅಡುಗೆ ಮಾಡಕ್ ಬರಲ್ಲ, ನೀವು ತಿಂದ್ಬಿಟ್ಟು ಹೇಗಿದೆ ಏನು ಅಂತ ಹೇಳಿ. ಸರ್ವಿಂಗ್ ಪ್ಲೇಟ್ ಕೊಡ್ತೀನಿ. ತಾವು ನವ್ಯ ಅವರೇ, ನೀವಂತೂ ಯಾರಿಗೂ ಅಡುಗೆ ಮಾಡಿ ಊಟ ಮಾಡಿಸೋ ಲಕ್ಷಣಗಳು ಕಾಣ್ತಾ ಇಲ್ಲ. ಅಡುಗೆ ಮಾಡ್ಕೊಡ್ತೀನಿ, ಊಟ ಗಿಟ ಮಾಡಿಸಲ್ಲ. ಇರಲಿ, ನಾನು ದೋಸೆ ಮಾಡಿದ್ದೀನಿ, ತಿನ್ನಿ. ಚೆನ್ನಾಗಿದೆಯಾ ಇಲ್ವಾ ಅಂತ ನನ್ಗೆ ಹೇಳಿ, ಅದನ್ನಾರು ಮಾಡಿ ದಯವಿಟ್ಟು. ಇದೇನಿದು? ಇದು ಕುಕುಂಬರ್ ದೋಸೆ. ಇದು ಅದ್ರ ಜೊತೆಗೆ ತುಂಬಾ ಅದ್ಭುತವಾಗಿ ಸೆಟ್ ಆಗುವಂತ, ಅದಕ್ಕೆ ತುಂಬಾ ಹೊಂದ್ಕೊಳ್ಳುವಂತ ಒಂದು ಗಂಡ ಹೆಂಡತಿ ತರ ಒಂದು ಹೊಂದಾಣಿಕೆ ಇರುವಂತ ಒಂದು ಚಟ್ನಿ. ಈರುಳ್ಳಿ ಮತ್ತೆ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಇದೆಲ್ಲ ಹಾಕಿ ಮಾಡುವಂತ. ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ನಿರ್ಮಲ ಅವ್ರನ್ನ ಕರೆಯೋಣವಾ? ದಯವಿಟ್ಟು ಕರೆಯಿರಿ. ನೀವೇ ಕರೀರಿ, ಅವ್ರ ಪೆಟ್ ನೇಮ್ ಇಂದ ಕರಿಬೇಕು. ಹೌದಾ? ಪೆಟ್ ನೇಮ್ ಇಂದ ಕರೆಯೋದಾ? ಚಿನ್ನು. ಚಿನ್ನು. ಹಾಯ್ ನಿರ್ಮಲಾ ದೇವಿ ಅವರೇ, ನಾವು ಕಷ್ಟಪಟ್ಟು ಅಡುಗೆ ಮಾಡಿದ್ದೀವಿ. ನೀವು ಟೇಸ್ಟ್ ಮಾಡಿ ದೋಸೆ ಆಗ್ಬಿಡುತ್ತೆ. ನೀವು ನೀವು ಫಸ್ಟ್ ತಿನ್ಬೇಕು, ನೀವು ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ. ನೆಕ್ಸ್ಟ್ ನಾನು ಶೂಟಿಂಗ್ ಇಂದ ಲೇಟ್ ಆಗೋದ್ರು ಒಳ್ಳೆ ಅಡಿಗೆ ಕಲ್ತಿದ್ದೀರಾ. ಥ್ಯಾಂಕ್ ಯು. ಖಂಡಿತವಾಗ್ಲು, ಬಟ್ ಅವ್ರಿಗೆ ಅಡಿಗೆ ಮಾಡಕ್ ಬರ್ತಾ ಇಲ್ಲ, ಅದೇ ನನ್ನ ಪ್ರಾಬ್ಲಮ್. ಬಟ್ ಅಡಿಗೆ ಬಗ್ಗೆ ತುಂಬಾ ಕ್ವಶನ್ ಕೇಳ್ತಾರೆ. ತಿಂದ್ರೆ ಸರ್ ದಯವಿಟ್ಟು ಅದು ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ ಅಂತ ನಾನೇ ಕೇಳ್ತೀನಿ. ಮಾತು ಸುಳ್ಳು ಹೇಳ್ಬೋದು, ಮುಖ ನಿಜ ಹೇಳ್ಬೋದು. ಬಿಟ್ರೆ ಟೋಟಲ್ ಒಂದು 12 ದೋಸೆ ಒಟ್ಟಿಗೆ ಅಲ್ವಾ? ಮತ್ತೆ ಒನ್ ಡಜನ್ ದೋಸೆ ತಿಂತೀನಿ ಅಂತ ಗೊತ್ತಿದ್ಮೇ ಏನಕ್ಕೆ ಒಂದೇ ಒಂದು ಮಾಡಿದ್ರಿ? ಮೋಸ ತಾನೇ. ಎಲ್ಲ ಕಲ್ಸಿ ಕೊಟ್ಟಿದ್ದೀನಿ ನೀವು, ಇದು ಇದು ತಿಂತಾ ಇರೋದು. ಎಕ್ಸ್ಟ್ರಾಡಿನರಿ ಆಗಿದೆ, ವೆರಿ ನೈಸ್. ಸೌತೆಕಾಯಿ ದೋಸೆ ಮಾಡುವ ವಿಧಾನ. ಮೊದಲು ಒಂದು ಬಟ್ಟಲಿಗೆ ತುರಿದ ಸೌತೆಕಾಯಿ, ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ನೀರು, ಉಪ್ಪು ಹಾಕಿ ಕಲಸಿ. ಈಗ ಕಲಸಿದ ಸೌತೆಕಾಯಿ ಮಿಶ್ರಣವನ್ನು ತವಾದ ಮೇಲೆ ದೋಸೆಯಂತೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ರುಚಿಕರವಾದ ಸೌತೆಕಾಯಿ ದೋಸೆ
ಈರುಳ್ಳಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಸೂಪರ್ ಜೋಡಿ ನನ್ನ ಜೊತೆ ಇದ್ದೀರಾ, ಇಬ್ರು ಸೇರಿ ಏನ್ ಅಡುಗೆ ಮಾಡ್ಕೊಂಡು? ಖಂಡಿತ ಕರಿತೀನಿ. ನಮಗಿಂತ ಎಕ್ಸ್ಟ್ರಾಡಿನರಿ ಜೋಡಿ ನಿಮ್ದು, ಯಾಕಂದ್ರೆ ನಿಮಗೂ ಅಡುಗೆ ಬರಲ್ಲ ಅವ್ರಿಗೂ ಬರಲ್ಲ. ನಾವೇನೋ ಒಂದು ಹೊಸ ಹೊಸ ಇನ್ವೆನ್ಷನ್ ಅಡುಗೆ ಬರುತ್ತೋ ಬರಲ್ವೋ ಅಂತ ಕರ್ನಾಟಕದ ವೀಕ್ಷಕರಿಗೆ ಎಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇವತ್ತೊಂದು ಗೊತ್ತಾಗಿರುತ್ತೆ ಎಲ್ಲರಿಗೂ 100%. ಸ್ವಲ್ಪ ಲೇಟ್ ಆಗಿ ಬರ್ತಿದೆ ಪರವಾಗಿಲ್ಲ. ಈಗ ದೋಸೆ ಅಂತ ಬಿಸಿ ಬಿಸಿ ಆಗಿ ದೋಸೆ ಮಾಡ್ಕೊಟ್ರಿ, ಅಡುಗೆ ಮಾಡ್ಕೊಡ್ತಿದ್ದೀರಿ ಚೆನ್ನಾಗಿತ್ತು. ನೆಕ್ಸ್ಟ್ ಹಾಲ್ಪುರಿ. ಓಕೆ, ಹಾಲ್ಪುರಿ ಮಾಡೋದಕ್ಕೆ ಪ್ಲೀಸ್ ರೆಸ್ಟ್ ತಗೊಳ್ಳಿ, ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಹಾಲ್ಪುರಿ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಮೈದಾ ಹಿಟ್ಟಿನ ಕಣಕ, ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಬಾದಾಮಿ, ಗೋಡಂಬಿ, ಗಸಗಸೆ, ಅಕ್ಕಿ ಹಿಟ್ಟು, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಅದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. ಅದು ಬಾದಾಮಿ ಗಸಗಸೆ ಇದೆಯಲ್ಲ, ನೈಟ್ ನೆನೆಸಿರೋದು, ಅದನ್ನೆಲ್ಲ ರುಬ್ಕೋಬೇಕು. ಓ, ಬಾದಾಮಿ ಗೋಡಂಬಿ ಗಸಗಸೆ ನೆನೆಸ್ಕೊಂಡು ಇಟ್ಕೊಂಡು? ಹಾಂ, ರಾತ್ರಿನೇ. ಓಕೆ, ನೆನೆಸಿಟ್ಕೊಂಡಿರೋ ಗೋಡಂಬಿ, ಹಾಂ, ಗಸಗಸೆ ಫುಲ್ ಹಾಕ್ಲಾ? ಗಸಗಸೆ ಹಾಕಿ. ನೆನೆಸಿಟ್ಕೊಂಡಿರೋ ಗಸಗಸೆ, ಹೌದು. ಏಲಕ್ಕಿ, ಕಾಯಿ, ಸಾಕು. ಆಗಿದೆಯಾ? ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕಿ ಕುದಿಸ್ಬೇಕು. ನೀರು ಹಾಕೋಬೇಕಾ? ಹಾ. ಈಗ ಬೆಲ್ಲ ಹಾಕ್ತೀವಲ್ಲ, ಮತ್ತೆ ನೀರು ಬಿಟ್ಕೊಳ್ಳುತ್ತೆ. ಓಕೆ ಓಕೆ. ಈಗಂತೂ ಸಣ್ಣ ಹುಡುಗರಿಂದ ವಯಸ್ಸಾದವ್ರ ತನಕ ಎಲ್ಲರೂ ಟೆಲಿವಿಷನ್ಗೆ ಒಂಥರ ಅಟ್ಯಾಚ್ಡ್, ಆ್ಯಂಡ್ ಸಾಕಷ್ಟು ಜನ ಸೀರಿಯಲ್ಸ್ ನ ನೋಡೋದು ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ. ಹೌದು. ಆ್ಯಂಡ್ ನೀವು ಅಂತೂ ಸಾಕಷ್ಟು ಸೀರಿಯಲ್ಸ್ ಮಾಡಿದಿರಿ, ಅದರಲ್ಲೂ ಪಾರ್ವತಿ ಪರಮೇಶ್ವರ ಮೂಲಕ ಜನಗಳಿಗೆ ತುಂಬಾನೇ ಹತ್ತಿರ ಆದ್ರಿ. ಎಸ್ಪೆಷಲಿ ಏನ್ ಗೊತ್ತಾ, ಈ ಮಾಮೂಲಿ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ಅಂದ್ರೆ ಈಸಿ, ಒಂದು ಕಾಮಿಡಿ ಸೀರಿಯಲ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ಸುತ್ತೆ. ನನ್ನ ಒಂದು ಆಕ್ಟರ್ ಆಗಿ ಕಾಮಿಡಿನ ಆ ಪಂಚ್ ವರ್ಕ್ಔಟ್ ಮಾಡೋದಾಗ್ಲಿ, ರಿಯಾಕ್ಷನ್ಸ್ ಆಗ್ಲಿ, ತುಂಬಾನೇ ಕಷ್ಟ ಅನ್ಸುತ್ತೆ. ಹೌ ಡಸ್ ಇಟ್ ಫೀಲ್ ನಿಮ್ಗೆ? ನನಗೂ ಗೊತ್ತಿರಲಿಲ್ಲ ನಾನು ಕಾಮಿಡಿ ಮಾಡ್ತೀನಿ ಅಂತ. ಇಷ್ಟು ದಿನ ಎಲ್ಲ ಸೀರಿಯಸ್ ಸಬ್ಜೆಕ್ಟೇ ಮಾಡ್ತಾ ಇದ್ದಿದ್ದು. ಇದು ಚಂದ್ರ ಸರ್ ಹೋಗಿ ತಮ್ಮ ನನಗೆ ಕಾಮಿಡಿ ಸೀರಿಯಲ್ ಆಫರ್ ಮಾಡೋರು, ಒಪ್ಕೊಂಡೆ. ಬಟ್ ಫಸ್ಟ್ ಜನ ಒಪ್ಕೊಳ್ಳೋವ್ರಿಗೂ ಗೊತ್ತಿಲ್ಲ ಹೆಂಗೆ ತಗೋತಾರೆ ಅಂತ. ಕೊನೆಗೆ ಚೆನ್ನಾಗಿ ತೊಗೊಂಡ್ರು, ಚೆನ್ನಾಗಿ ಬೆಳೆಸಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅದೇ ಟೀಮ್ ವರ್ಕ್ ಕಾಮಿಡಿ ಸ್ಟೈಲಲ್ಲಿ ನೀವು ಎಸ್ಪೆಷಲಿ ಗುಂಡಣ್ಣ ಅಂತ ಕರಿತೀರಲ್ಲ, ದಟ್ಸ್ ವೆರಿ ಕ್ಯೂಟ್. ನನಗೋಸ್ಕರ ಆ ಸ್ಟೈಲ್ ಒಂದ್ಸರಿ ಕರೀರಿ. ನೀವು ಗುಂಡಣ್ಣ ಆಗ್ತೀರಾ? ಹಾಂ. ಹಾಗಾದ್ರೆ ನೀವು ನನ್ನ ವೈಶಾಲಿ ಅನ್ಬೇಕು. ವೈಶಾಲಿ? ಸುಮ್ ಸುಮ್ನೆ ಯಾಕೆ ವೈಶಾಲಿ ವೈಶಾಲಿ ಅಂತೀರಾ ಗುಂಡಣ್ಣ? ಅದೇನು ಇನ್ನೊಂದು ಅಯ್ಯಯ್ಯೋ ಅಪ್ಪಪ್ಪು ಅಂತ. ಹಾ, ಅದ ಇವತ್ತು ಶಾಕ್ಗಳು ಅಂದ್ರೆ ಅದು ಕಾಮಿಡಿ ಅಲ್ವಾ? ಇವಾಗ ನಾನು ಅಕಸ್ಮಾತ್ ಹೇಳ್ದೆ ಅನ್ಕೊಳ್ಳಿ, ನೀವ್ ಮಾಡ್ತಿರೋದ್ ಸೀದೋಗ್ತಾ ಇದೆ. ಸುಮ್ಮನಿರ್ರಿ, ಇಲ್ಲದನ್ನೆಲ್ಲ ಹೇಳ್ಬೇಡಿ. ಸೀರಿಯಸ್ಲಿ, ಆ ಪಂಚ್ ವರ್ಕೌಟ್ ಮಾಡೋದು ಎಷ್ಟು ಒಂಥರ ಅಲ್ವಾ? ಅಂಡ್ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತೀವಿ ಅನ್ಸುತ್ತೆ. ಒಂದೊಂದ್ಸಲಿ ಸ್ಟಾರ್ಟಿಂಗ್ ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಸ್ಟಾರ್ಟಿಂಗ್ ಪ್ಯಾಕಪ್ ಆಗಿ ಮನೆಗೆ ಹೋದ್ಮೇಲೂ ಶಾಕ್ಗಳನ್ನ ತಗೋತಾ ಇದೆ, ಗೋವಿಂದ ಅಂತ ಇದೆ, ಆಮೇಲೆ ಅಯ್ಯಯ್ಯಪ್ಪ ಅಂತ ಇದೆ. ಎಲ್ಲ ತಿರುಗಿ ನೋಡೋರು, ಓ ಏನೋ ಚೇಂಜಸ್ ಆಗಿದೆ ನನ್ನಲ್ಲಿ. ಆಮೇಲೆ ಆಮೇಲೆ ಸ್ವಲ್ಪ ಹೆಂಗೆ ಅಂದ್ರೆ, ಈ ಫ್ಯಾಮಿಲಿ ಜೊತೆಲೆಲ್ಲ ಇದ್ದಾಗ ಶೂಟಿಂಗಲ್ಲಿ ಏನು ಅನ್ಸಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಸರಿ, ಈ ಫ್ಯಾಮಿಲಿ ಜೊತೆಲಿದ್ದಾಗ ದಿಢೀರ್ ಶಾಕ್ ತಗೊಂಡ್ಬಿಟ್ರೆ, ಅಮ್ಮಮ್ಮ ಅಪ್ಪ ಅಯ್ಯೋ ಅಂದ್ರೆ ಎಲ್ಲ ಮುಖ ನೋಡ್ತಿರ್ತಾರೆ. ಓ ಹೌದು, ಒಂದ್ ಸ್ವಲ್ಪ ಬೇಕಾಯ್ತು, ಒಂದ್ 15 ದಿನ, ಒಂದ್ 1 ತಿಂಗಳು ಬೇಕಾಯ್ತು. ಲಟ್ಟಿಸ್ಕೊಳ್ಳೋಣ ಹಂಗೆ, ಇದು ಒಂದ್ ಕಡೆ ಅಲ್ಲಿ ಉರಿತಾ ಇರ್ಲಿ ಬಾಂಡ್ಲಿ ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳಿ. ಮೈದಾ ಹಿಟ್ಟಿನ ಕಣಕನ ಇದು? ಹಾ, ಮೈದಾ ಚಿರೋಟಿ. ಮೈದಾ ಮತ್ತೆ ಚಿರೋಟಿ ಹಾಕಿ. ಓಕೆ. ಆಮೇಲೆ ಕಾಮಿಡಿ ಜನನ ಅಳಿಸ್ಬೋದು, ನಗಿಸ್ಬೋದು, ಎಲ್ಲಾನು ಒಂದ್ ಸ್ವಲ್ಪ ಕಷ್ಟನೇ ಅಂದ್ರೆ ಎಲ್ಲ ಈಸಿನೇ. ಅಂದ್ರೆ ಕಾಮಿಡಿ ಅನ್ನೋದು ಹೆಂಗೆ ಅಂದ್ರೆ, ತಗೊಂಡ್ಬಿಡ್ಬೇಕು, ಕೊಟ್ಟಾಗ ತಗೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಮಿಸ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ವೆರಿ ವೆಲ್ ಸೆಟ್. ಮನೇಲಿ ಗಂಡ ಫುಲ್ ಮಾಸ್, ಹೆಂಡತಿ ಫುಲ್ ಕಾಮಿಡಿ, ಹೆಂಗಿರುತ್ತೆ ನಿಮ್ಮ ಕಾಂಬಿನೇಷನ್? ಫುಲ್ ಕಾಮಿಡಿ ಅಲ್ಲ, ನಾನು ಮಿಕ್ಸ್.
ಬಟ್ ನಿಮ್ಮ ವೈಶಾಲಿ ಪಾತ್ರನೇ ಕಣ್ಣು ಕಟ್ಟದಂಗಿರೋದು. ನನಗೂ ಹಾಗೆ ಅನ್ಸುತ್ತೆ. ಕಾಮಿಡಿ ಪಾತ್ರ, ವೈಶಾಲಿ ಪಾತ್ರ ಸಿಕ್ಕಿದ್ ನನ್ನ ಪುಣ್ಯ. ಪಾತ್ರ ಕೊಟ್ಟಿರೋರ್ಗೂ, ಬೆಳೆಸಿರೋರ್ಗು, ನೋಡ್ತಿರೋರ್ಗೂ ಥ್ಯಾಂಕ್ ಯು. ಖಂಡಿತ, ಯು ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಲ್ಲ ಕೊಡಿ, ಹಾಕೋಣ. ಆ ನೀರು ಬಿಟ್ಕೊಳುತ್ತೆ. ಅದು ಸ್ವೀಟ್ ಯಾರ್ಯಾರಿಗೆ ಎಷ್ಟೆಷ್ಟು ಇಷ್ಟನೋ ಅವರವರಷ್ಟು ಸಾಕು. ಸರಿ, ಈಗ ಅದು ಬೆಲ್ಲ ಕರಗ್ಬೇಕಾದ್ರಲ್ಲಿ. ಹಾ, ಅದು ಬೆಲ್ಲ ಕರಗ್ಬೇಕು. ಆಲ್ ರೈಟ್. ಹಾಗಾದ್ರೆ ನಮ್ ಗುಂಡಣ್ಣಂಗೆ ಹೇಳಿ ಫ್ರಿಜ್ ಮೇಲೆ ಇಟ್ಟಿದೀನಿ ಅಂತ. ಒಂದಿನ ಮನೇಲಿ ಒಂದಿನ ಮನೇಲಿ ಅಂದ್ರೆ ಏನ್ ಹಿಂಸೆ ಕೊಡ್ತೀರಾ? ಅಲ್ಲೇ ನೋಡು, ಅಡ್ಗೆ ಮನೆ ಕೆಳಗಡೆ ಡಬ್ದಲ್ಲಿ ಇಟ್ಟಿದೀನಿ, ತಗೋ. ಆ ಪಾರಗೂ ಹೇಳು. ಅಯ್ಯೋ ಅಯ್ಯೋ, ವಾಪಸ್ ಬಂದಿದೀವಿ. ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರ? ಸರಿ ಸರಿ, ಥ್ಯಾಂಕ್ ಯು. ಸಾರಿ ಸಾರಿ. ನೀವು ನೋಡ್ತಾ ಇದ್ದೀರಾ ಹಿಮಾಮಿ ಟೇಸ್ಟಿ ಅಂಡ್ ಹೆಲ್ದಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ. ನೋಡಿ ನವ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನನಗೆ ಹೇಳಕ್ಕೆ ಬರಲ್ಲ. ನೀವೇ ಹೇಳಿ ನವ್ಯ, ಪ್ಲೀಸ್. ವೀಕ್ಷಕರೇ, ನವರಾತ್ರಿ ಸ್ಪೆಷಲ್ ಎಪಿಸೋಡ್ಲಿದ್ದೀವಿ. ಹಾಲು ಪೂರಿ ಮಾಡೋದು ಹೇಳ್ಕೊಡ್ತಿದ್ದಾರೆ. ಹಾಲು ಪೂರಿ ಮಾಡೋದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳೋಣ ಬನ್ನಿ. ಹಾಲು ರೆಡಿ ಆಗ್ತದೆ, ಅಷ್ಟೊಂದು ಪೂರಿ ಮಾಡ್ಕೊಳ್ಳೋಣ. ಎಣ್ಣೆಕಾಯಿ ಇಟ್ಕೊಳ್ಳ? ಹಾ, ಓಕೆ. ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಲಟ್ಟಣಿಗೆ, ಹೆಣ್ಮಕ್ಳು ತುಂಬ ಫೇವ್ರೆಟ್ ಲಟ್ಟಣಿಗೆ. ಕರೆಕ್ಟ್. ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ, ಹೆಲ್ದಿ ಅಂಡ್ ಟೇಸ್ಟಿ. ಹಾಲಾಗಿದೆಯಾ ಇದು? ಕಾದಿದೆಯಾ? ಸಾಕ, ಆಫ್ ಮಾಡ್ಕೊಂಡ್ಬಿಡ್ಬೇಕು. ಹಾ, ಇದು ಸ್ವಲ್ಪ ತೆಳ್ಳಗೆ ಒತ್ತಿದ್ರೆ ಉಬ್ಬದ ಗರಿ ಗರಿಯಾಗಿ ಬರುತ್ತೆ. ಉಬ್ಬಾರ್ದು, ಉಬ್ಬಾರ್ದು, ಅದಕ್ಕೆ ತೆಳ್ಳಗೆ ಒತ್ತ. ಒಂಚೂರು ಗರಿ ಗರಿ ಆಗ್ಲಿ. ವೈಶಾಲಿ, ಓಕೆ, ನಿರ್ಮಲಾ ಹೇಳಿ. ನೀವು ಇಷ್ಟು ಎನರ್ಜೆಟಿಕ್ ಆಗಿರ್ತೀರಲ್ಲ, ನಿಮ್ಮ ಎನರ್ಜಿ ಸೀಕ್ರೆಟ್ ಏನು? ರಾಗಿ ಮುದ್ದೆ. ಮುಂಚೆಯಿಂದನು ಹೀಗೇನಾ, ಮದುವೆಗೆ ಮುಂಚೆಯಿಂದನು? ಹ್ಮ್, ಹೀಗೆ ತುಂಬಾ ಮಾತಾಡ್ತಿದ್ದೆ, ತುಂಬಾ ಬಜ್ಜಾರಿ. ಇದು ಸರ್ವಿಂಗ್ ಬೌಲ್ ಕೊಡ್ಲಾ? ಹಾ, ಕೊಡಿ. ನವ್ಯ ತಗೊಳ್ಳಿ, ಬಿಸಿ ಬಿಸಿ ಗರಿ ಗರಿ ಹಾಲು ಪೂರಿ. ಬಿಸಿ ಬಿಸಿ ಗರಿ ಗರಿ ಹಾಲು ಪೂರಿ ರೆಡಿ ಇದೆ. ಹಾಲು ಪ್ಲಸ್ ಪೂರಿ, ಹಾಲು ಪೂರಿ. ಹ್ಮ್, ಬಟ್ ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ಸತ್ಯ ಅವ್ರನ್ನ ಕರೆಯೋಣ. ಹಾ, ಸತ್ಯವನ್ನೇ ಹೇಳಿ ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ. ಕರೀರಿ ನೀವೇ. ಸತ್ಯ ಬನ್ನಿ, ಪ್ರೀತಿ ಅಂತ ಕರೀರಿ, ಬರ್ತಾರೆ. ಬನ್ನಿ ಪ್ರೀತಿ, ಬನ್ನಿ. ತುಂಬಾ ಸತಾಯಿಸಬಾರ್ದು, ಆಮೇಲೆ ಕರೀದೇ ಸುಮ್ನೆ ಉಟ್ರೆ ಆಮೇಲೆ ಬಾರಿ ಡೇಂಜರ್ ಸ್ಟೇಜ್ ಆಗುತ್ತೆ. ಓಕೆ, ಫಸ್ಟ್ ಮಾತಾಡೋದ್ ಬೇಡ, ಹಾಲು ಪುರಿ ಬಿಸಿ ಬಿಸಿ ಇದ್ದಾಗ ಟೇಸ್ಟ್ ಮಾಡೋಣ. ನಮಗೆ ನಾವು ಮಾಡ್ತೀವಲ್ವ, ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಗೊತ್ತಾಯ್ತು ನಿಮ್ ಬಾಯಿ ನೋಡಿದ್ರೆ. ಎಕ್ಸಲೆಂಟ್, ಟೇಸ್ಟ್ ಮಾಡ್ಲಾ? ಆರ್ಡಿನರಿ ಆಗಿದೆ ಟೇಸ್ಟ್, ವೆರಿ ಯಮ್, ಸೂಪರ್ಬ್. ಹಾಲು ಪೂರಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಬಾದಾಮಿ, ಗೋಡಂಬಿ, ಗಸಗಸೆ, ಏಲಕ್ಕಿ, ತೆಂಗಿನ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ರುಬ್ಬಿದ ತೆಂಗಿನ ತುರಿ, ನೀರು, ಬೆಲ್ಲ ಹಾಕಿ ಕುದಿಸಿ. ಈಗ ಮೊದಲೇ ಕಲಸಿದ ಮೈದಾ ಹಿಟ್ಟಿನ ಕಣಕವನ್ನು ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ರುಚಿಕರವಾದ ಹಾಲು ಪೂರಿ ಸವಿಯಲು ಸಿದ್ಧ. ಗಂಡ ಒಂದ್ ಅಡಿಗೆ, ಹೆಂಡತಿ ಒಂದ್ ಅಡಿಗೆ, ಈಗ ಗಂಡ ಹೆಂಡತಿ ಸೇರಿ ಅಡಿಗೆ ಮಾಡ್ಕೊಡ್ತಿದ್ದೀರಾ? ಒಡೆನ ಯಾವ್ಯಾವ್ದ್ರಲ್ಲಿ ಮಾಡ್ಬೋದು? ಉದ್ದಿನ ವಡೆ, ಮಸಾಲೊಡೆ. ನಾವು ಒಡೆಲಿ ಯಾವ್ಯಾವ ತರ ಒಡೆ ಮಾಡ್ಬೋದು ಅಂತ ನವ್ಯವ್ರನ್ನ ಕೇಳಿದ್ವಿ, ನೀವು ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ನವ್ಯವ್ರೆ, ಗೊತ್ತಾಯ್ತಾ ಯಾವ್ಯಾವ ತರ ಒಡೆ ಮಾಡ್ಬೋದು? ನೀವು ಬ್ರೇಕ್ ತಗೊಂಡಾಗ ಯಾವ ಪೊಸಿಷನ್ ಅಲ್ಲಿ ಇದ್ನ? ಇವಾಗ್ಲೂ ಅದೇ ಪೊಸಿಷನ್ ಅಲ್ಲಿ ಇದೀನಿ. ನಾನು ಹೇಳ್ದೆ ಇದು ಕೇಳದೆ ಬೇಡ, ಅವ್ರು ಗೊತ್ತಾಗಿರಲ್ಲ ಅಂತ ಹೇಳ್ದೆ. ಅಯ್ಯೋ ಪ್ಲೀಸ್ ಹೇಳಿ, ಯಾವ ಒಡೆ ಮಾಡ್ತಿದ್ದೀರಾ?
ಕಡ್ಲೆಪುರಿ ಸರಿ ರೀ, ವಡೆ ಹೇಳಿ. ಕಡ್ಲೆಪುರಿ ವಡೆ ಮಾಡ್ತಾ ಇದೀವಿ. ಇಷ್ಟೊತ್ತು ಇಂಗ್ರೀಡಿಯೆಂಟ್ಸ್ ನನ್ ಮುಂದೆನೆ ಇದೆ, ನಾನ್ ಯಾವ ವಡೆ ಯಾವ ವಡೆ ಯಾವ ವಡೆ ಅಂತ ತಲೆ ಕೆಡ್ಸ್ಕೊಂತಾ ಇದೀನಿ. ಹೌದು, ನಿಮ್ಗೆ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ, ಅದರಿಂದ ಅದು ಏನು ಕಿಟ್ಟಿದ್ದಾರೆ ಅಂತ ಗೊತ್ತಾಗ. ಕಡ್ಲೆಪುರಿ ವಡೆ ಮಾಡೋದಕ್ಕೆ ನೀವ್ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಕಡ್ಲೆಪುರಿ, ಸಬ್ಸಿಗೆ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು, ಕಡಲೆ ಹಿಟ್ಟು, ಜೀರಿಗೆ, ಅಕ್ಕಿ ಹಿಟ್ಟು, ಉಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲೇನ್ ಮಾಡ್ಕೋಬೇಕು? ನೀವು ಮಾಡ್ತಾರೆ ನೋಡಿ, ನೀವ್ ಮಾಡಿ. ಈಗ ನಾವಿಬ್ರು ಸೇರಿ ಮಾಡ್ತೀವಿ, ನೀವು ನೋಡಿ, ನೋಡ್ತಾ ಕಲೀರಿ. ಕಲಿಯವ್ರು ಯಾರು ಮಾತಾಡ್ಬಾರ್ದು. ಅವರು ಕಮಾನ್, ಈಗ ಮೊದಲು ಕಡ್ಲೆಪುರಿ ಇದೆಯಲ್ಲ, ಗರಂ ಗರಂ ಆಗಿರುತ್ತಲ್ಲ, ವಡೆ ಮಾಡೋದಕ್ಕೋಸ್ಕರ ಅದನ್ನ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬೇಕು. ಓಕೆ, ಹಾಕ್ಲಾ? ಕಡ್ಲೆಪುರಿಯಿಂದ ವಡೆ ಮಾಡೋದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು ಆಕ್ಚುಲಿ. ಯಾರು ಹೇಳ್ಕೊಟ್ಟಿದ್ದು ರೆಸಿಪಿ ಇದು? ನೀಲಮ್ಮ ಪಾಟೀಲ್ ಅಂತ, ಅವರು ನಮ್ಮ ವೈಶಾಲಿ ನಿರ್ಮಲ ಅಲ್ಲ, ವೈಶಾಲಿಗೆ ತುಂಬ ಒಳ್ಳೆ ಫ್ಯಾನ್. ಓಹೋ, ಅಭಿಮಾನಿ ದೇವರು, ಅವ್ರು ಹೇಳ್ಕೊಟ್ಟಿದ್ದು. ಗುಡ್ ಗುಡ್. ಕಡ್ಲೆಪುರಿ ನೆಂದಿದ್ಯಾ? ನೆಂದಿದೆ. ಇದು ಸಪ್ಪೆ ಪುರಿ ಆದ್ರೆ ಬೇಗ ನೆನೆಯುತ್ತೆ, ಅದು ತೆಳ್ಳಗ್ ಬರುತ್ತಲ್ಲ, ಸ್ವಲ್ಪ ಗರಂ ಗರಂ ಇರುತ್ತಲ್ಲ, ಟೈಮ್ ಆಗುತ್ತೆ. ಈಗ ಇದನ್ನೆಲ್ಲ ಇಂಟ್ಕೊಂಡು ತಗೋಬೇಕು, ಒಂದು ಬೌಲ್ ಕೊಡಿ. ಓಕೆ, ನೀರಿಲ್ದಂಗೆ ಇಂಟ್ಕೋಬೇಕು. ಈ ತರ ಪುರಿ ನೆನ್ಸ್ಕೊಂಡು ಉಪ್ಪಿಟ್ಟು ಕೂಡ ಮಾಡ್ತಾರೆ, ಬರತ್ತಾ ನಿಮ್ಗೆ? ಇಲ್ಲ ಇಲ್ಲ, ಗೊತ್ತಿಲ್ಲ. ಮಾಡ್ತಿರಲ್ಲ, ಮಂಡಕ್ಕಿ ಉಪ್ಪಿಟ್ಟು ಮಾಡ್ತಾರೆ. ನಿಮ್ಗೆ ಏನ್ ಗೊತ್ತಿದೆ, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀರಾ. ಅದೇ ಒಗ್ಗರಣೆ ಅಂತೀವಿ ನಾವು, ಅದನ್ನೇ ನೀವು ಉಪ್ಪಿಟ್ಟು ಅಂತೀರಾ. ಹಸಿರುಮೆಣಸಿನ್ಕಾಯಿ ಬಾಯಿ ಸಿಗಬಾರ್ದು ಅಂದ್ರೆ ಜಜ್ಕೊಂಡು ಹಾಕೋಬಹುದಾ? ಪೇಸ್ಟ್ ಮಾಡಿ ಹಾಕೋಬಹುದು. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ಸಾಕು, ಕೊತ್ತಂಬರಿ. ಹಾ, ಸಬ್ಬಕ್ಕಿ ಸೊಪ್ಪು ಹಾಕಿ ಸಬ್ಸಿಗೆ. ಹಾ, ನೆಕ್ಸ್ಟ್ ಒಂದ್ ಸ್ವಲ್ಪ ಜೀರಿಗೆ. ಸುಮ್ನೆ ಸುಮ್ನೆ ಏನ ಸುಮ್ನೆ, ನಿಜವಾಗ್ಲೂ ಅಂದ್ರೆ ಒಂದ್ ಸ್ವಲ್ಪ ಅಂತ, ಸ್ವಲ್ಪ ಅಂತ ಆಡು ಭಾಷೆ ಈ ತರ ಹಾಕಿದ್ರಲ್ಲ, ಅದಕ್ಕೋಸ್ಕರ ಕರಿಬೇವು ಸ್ವಲ್ಪ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಒಂದು, ಇದು ಉಪ್ಪು ಪುರಿಲೆ ಇರೋದ್ರಿಂದ ಸ್ವಲ್ಪ ಹಾಕಿರಿ ಸಾಕು. ಹಾ, ಓಕೆ, ಚೆನ್ನಾಗಿ ಇದನ್ನ ಕಲಿಸ್ಬೇಕು. ಸತ್ಯ ಅವರೇ, ನೀವು ಒಳ್ಳೆ ಕಲಾಕಾರ, ಚೆನ್ನಾಗಿ ಇಮಿಟೇಟ್ ಮಾಡ್ತೀರಿ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಿ, ಹಾಗೆ ಚೆನ್ನಾಗಿ ಹಾಡು ಹೇಳ್ತೀರಿ ಅಂತ ಗೊತ್ತಾಯ್ತು. ನನಗೋಸ್ಕರ, ನಿಮ್ಮ ಪ್ರೀತಿಯ ಹೆಂಡತಿಗೋಸ್ಕರ, ನಮ್ಮ ವೀಕ್ಷಕರು ಎಲ್ಲರಿಗೋಸ್ಕರ ಒಂದು ಹಾಡು ಹಾಡ್ತೀರಾ? ಚೆನ್ನಾಗಿ ಹಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಡಿದ ಮೇಲೆ ಡಿಸೈಡ್ ಆಗುತ್ತೆ. ಗೊತ್ತು ನಂಗೆ, ನೀವು ಚೆನ್ನಾಗಿ ಹಾಡ್ತೀರಾ ಅಂತ, ನೀವು ಹಾಡಿ ನೋಡೋಣ. ಕೇಳಲು ನಿಮಗೆ ಈಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದದಿರಹಗೆ. ಸಾಕ, ತುಂಬಾ ಚೆನ್ನಾಗಿ ಹಾಡ್ತೀರಾ, ಸೀರಿಯಸ್ಲಿ. ಹೀಗೆ ಅಮ್ಮ ಅಪ್ಪನ ನೋಡಿ ಕಲ್ತಿದ್ದ. ಅಮ್ಮ ಅಪ್ಪ ಹಾಡ್ತಿರ್ತಾರ ನಿಮ್ಗೆ? ಹಾಡ್ ಆಡಿ 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 ಆಡಿನೇ ಯಾವಾಗ್ಲೂ ಹಾಡ್ತಾ ಇರ್ತಾರೆ. ಓಹೋ, ಓಕೆ, ಸರಿ. ಹಾಗಾದ್ರೆ ಈಗ ವಡೆ ಮಾಡೋದಕ್ಕೆ ಎಣ್ಣೆ ಕಾಕಿಟ್ಕೋಬೇಕಾ? ಹೌದು, ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದೀನಿ. ಹಾಕಿ ಹಾಕಿ. ಸತ್ಯನ್ ಮಾತಾಡ್ಬೇಕಾದ್ರೆ ಅವ್ರು ಅದನ್ನ ಹಂಗೆ ಮಾತು ಚೇಂಜ್ ಮಾಡ್ಬಿಡ್ತಾರೆ. ಆಯಿಲ್ ಹಾಕಿ. ಆಯಿಲ್ ಹಾಕಿ. ಸರಿ, ಹಾಗಾದ್ರೆ ನೀವು ಕಲ್ಸ್ಕೊಂಡು ಎಣ್ಣೆ ಕಾಯೋ ಅಷ್ಟರಲ್ಲಿ ಕಡ್ಲೆಪುರಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು. ಕಡ್ಲೆಪುರಿ ವಡೆ ಹೆಸರೇ ಇಷ್ಟು ಡಿಫ್ರೆಂಟ್ ಆಗಿದ್ಮೇಲೆ ಟೇಸ್ಟ್ ಇನ್ನೆಷ್ಟು ಡಿಫ್ರೆಂಟ್ ಆಗಿರ್ಬೋದು ನೋಡೋಣ. ಬನ್ನಿ, ಎಣ್ಣೆ ಕಾದಿದ್ಯಾ? ಚೆಕ್ ಮಾಡೋಣ ಒಂದ್ಸತಿ. ಕೈ ಹಾಕಿ ಮೇಡಮ್. ಹಾಕಿ ಪಾಪ, ನನಗೆ ಎಣ್ಣೆ ಹತ್ರ ಕಾಯ್ದಿದ್ದು ನೋಡೋ ಅಭ್ಯಾಸ ಇಲ್ಲ. ಹಾ, ಕಾದಿದೆ. ಕಾದಿದ್ಯಾ ನೋಡಿ? ಹಾ, ನೋಡಿದ್ರ ಇಲ್ಲಿ ನೋಡಿ. ವಾವ್, ಗಂಡ ಹೆಂಡತಿ ಮೇಲೆ ಈ ತರ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಮಾಡ್ಬೇಕು. ಖಂಡಿತ ಹೌದು, ಅವಾಗಲೇ ಅಡಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ, ಸಂಸಾರನು ಅಷ್ಟೇ ಟೇಸ್ಟಿ ಆಗಿರುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು, ಬಟ್ ನೀವು ಅಡಿಗೆ ಮಾಡಕ್ ಬರಲ್ಲ ನಿಮ್ಗೆ. ಎಷ್ಟೋ ಜನ ಅಡಿಗೆ ಮಾಡೋದು ನೋಡಿದ್ದೀರಾ, ಕಲ್ತ್ಕೊಳ್ಳಿ, ನಿಮ್ಗೆ ಚಾನ್ಸಸ್ ಜಾಸ್ತಿ ಇದೆ ನಮ್ಗಿಂತ. ಏನಂತೀರಾ ಮೇಡಮ್? ನಿಮ್ಮ ಅನುಗ್ರಹ ಸದಾಕಾಲ ನನ್ನ ಮೇಲಿರಲಿ. ಚೆನ್ನಾಗಿ ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿರಿ, 100 ಅಡಿಗೆ ಕಲೀರಿ. 100 ವರ್ಷ 1000 ಮಕ್ಕಳು ಎತ್ತು, ಸೂಪರ್ ಆಗಿರಿ. ಗೋವಿಂದ 100 ವರ್ಷ ನನಗೆ ಖಂಡಿತ ಬೇಡ, ಒಂದ್ 50 ವರ್ಷ ಸಾಕು. ಅಯ್ಯೋ,
ಈ ಒಡೆ ತಿಂದ್ಮೇಲೆ ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ ಬರುತ್ತೆ ನೋಡಿ. ಅಂದ್ರೆ ಕಡಲೆ ಪೂರಿ ಒಡೆ ತಿನ್ಕೊಂಡೇ ಬದುಕಬೇಕು ಅನ್ಸುತ್ತಾ? ಹೌದು ಹೌದು. ಮೊದ್ಲೆಲ್ಲ ನಾವೇನ್ ಅಮ್ಮನ ಅಡಿಗೆ ಅಜ್ಜಿ ಅಡಿಗೆ ಎಲ್ಲ ಅಯ್ಯೋ ಇದು 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 ಅಂತಿದ್ವು, ಇವಾಗ ಅದನ್ನ ಸ್ಪೆಷಲ್ ಸ್ಪೆಷಲ್ ಆಗಿ ಡಿಸೈನ್ ಡಿಸೈನ್ ಆಗಿ ಮಾಡ್ತಾ ಇದಾರೆ. ಕಡ್ಲೆಪುರಿ ವಡೆ ರೆಡಿ ಇದೆ, ದಯವಿಟ್ಟು ತಾವು ಟೇಸ್ಟ್ ಮಾಡಬೇಕು ಅಂತ. ಖಂಡಿತ ಟೇಸ್ಟ್ ಮಾಡ್ತೀನಿ, ನಾನು ಅಡುಗೆ ಮಾಡೋಕ್ಕಂತೂ ಬರಲ್ಲ, ಟೇಸ್ಟ್ ಆದರೂ ಮಾಡ್ತೀನಿ. ಡೆಫಿನೆಟ್ಲಿ ಒಪ್ಕೊಂಡಿದ್ದಕ್ಕೆ ತುಂಬ ಸಂತೋಷ. ಆದರೆ ನೀವು ಚೆನ್ನಾಗಿ ಕಲೀರಿ ನಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವಿಬ್ರು. ಟೇಸ್ಟ್ ಮಾಡ್ಲ? ಎಷ್ಟು ವರ್ಷ ಬದುಕ್ತೀರಾ? 150 ವರ್ಷ ಬದುಕ್ತೀನಿ. ಸೂಪರ್ ಆಗಿದೆ ರೆಸಿಪಿ. ಖಂಡಿತವಾಗ್ಲು ಒಳ್ಳೇದು ತಿನ್ಬೇಕು, ಒಳ್ಳೆ ಮಾತು ಮಾತಾಡಬೇಕು. ಇದು ನಮ್ಗೆ ಹಿರಿಯರು ಹೇಳ್ಕೊಟ್ಟಿರೋದು ನಮ್ಮನೆಯಲ್ಲಿ. ವೆರಿ ಟೇಸ್ಟಿ. ಕಡಲೆ ಪೂರಿ ವಡೆ ಮಾಡುವ ವಿಧಾನ. ಮೊದಲು ಒಂದು ಬಟ್ಟಲಿಗೆ ನೆನೆಸಿದ ಕಡಲೆ ಪೂರಿ, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಕರಿಬೇವು, 1 ಚಮಚ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿ. ಈಗ ಕಲಸಿದ ಕಡಲೆ ಪೂರಿಯ ಮಿಶ್ರಣವನ್ನು ವಡೆಯಂತೆ ತಟ್ಟಿ ಕಾದ ಇಮಾಮಿ ಸನ್ಫ್ಲವರ್ ಆಯಿಲ್ನಲ್ಲಿ ಕರೆಯಿರಿ. ಈಗ ಗರಿಗರಿಯಾದ ಕಡಲೆ ಪೂರಿ ವಡೆ ಸವಿಯಲು ಸಿದ್ಧ. ನೀವಿಬ್ರು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕಾರ್ಯಕ್ರಮದವರೆಗೂ ಬಂದು ಒಳ್ಳೊಳ್ಳೆ ರೆಸಿಪೀಸ್ನ ಹೇಳ್ಕೊಟ್ರಿ, ಸಾಕಷ್ಟು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ. ನಾನು ನಿಮ್ಮ ಕಾಲೇಳ್ದೆ, ನೀವು ನನ್ನ ಕಾಲೇಳಿದ್ರಿ. ಹೇಗನ್ಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ವೈಶಾಲಿ? ತುಂಬ ಸಂತೋಷ ಆಯಿತು, ಒಳ್ಳೆ ಪ್ರೋಗ್ರಾಮ್. ನಾನು ನನ್ನ ಗಂಡ ಒಟ್ಟಿಗೆ ಅಡುಗೆ ಮಾಡಿದ್ದಿದೆ ಫಸ್ಟ್. ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಿಸಿದಾಗ ಆಯಿತು, ಒಂದು ಮೆಮೊರಬಲ್ ಇವೆಂಟ್. ಹಾ ಖಂಡಿತ, ಮರೆಯಕ್ಕೆ ಸಾಧ್ಯ ಆಗಲ್ಲ, ತುಂಬ ಒಳ್ಳೆ ಮೆಮೊರಬಲ್. ಇಟ್ ವಾಸ್ ಆಕ್ಚುಲಿ ಫನ್ ಹ್ಯಾವಿಂಗ್ ಯು ಬೋತ್ ಇನ್ ದ ಶೋ. ಥ್ಯಾಂಕ್ಸ್ ಅ ಲಾಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮಗೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರುಕಾಣಿಕೆ. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪರೆಲ್ ಬ್ರ್ಯಾಂಡ್ ಅವರಿಂದ 1,000 ರುಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎಂಡ್ಯೂರ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಅವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಸಾಸ್ ಪ್ಯಾನ್. ಥ್ಯಾಂಕ್ ಯು, ಥ್ಯಾಂಕ್ ಯು.